ಮಹಾರಾಷ್ಟ್ರ ಬೈಟೆಕ್ನಲ್ಲಿ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಶನಿವಾರ ನಡೆಯಿತು. ಮಂಗಳೂರಿನ ಸಂಘನಿಕೇತನದಲ್ಲಿ ನಡೆಯುತ್ತಿರುವ ವಿಶ್ವ ಹಿಂದೂ ಪರಿಷತ್ನ ಕೇಂದ್ರೀಯ ವಿಶ್ವಸ್ತ ಮಂಡಳಿ ಮತ್ತು ಅಂತಾರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಬೈಠಕ್ ಅಂಗವಾಗಿ ಗಣ್ಯರೊಂದಿಗೆ ಸ್ನೇಹ ಮಿಲನ ಕಾರ್ಯಕ್ರಮ ಶನಿವಾರ ನಡೆಯಿತು. ಈ ವೇಳೆ ವಿಶ್ವ ಹಿಂದೂ ಪರಿಷತ್ನ ಕೇಂದ್ರೀಯ ಅಧ್ಯಕ್ಷ ನಿವೃತ್ತ ನ್ಯಾಯಮೂರ್ತಿ ವಿಷ್ಣು ಸದಾಶಿವ ಕೊಡ್ಜೆ ಮಾತನಾಡಿ, ದೇಶದಲ್ಲಿ ಹಿಂದೂಗಳು ಒಗ್ಗಟ್ಟಾಗಿರಬಾರದೆಂದು ಅಂತಾರಾಷ್ಟ್ರೀಯ ಷಡ್ಯಂತ್ರ ನಡೆಯುತ್ತಿದೆ. ಈ ಷಡ್ಯಂತ್ರಕ್ಕೆ ಹಿಂದೂಗಳು ಬಲಿಯಾಗಬಾರದು. ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ವಿಶ್ವ ಹಿಂದೂ ಪರಿಷತ್ನ ಮಹಾಸಂಕಲ್ಪ, ಅದರ ಜೊತೆಗೆ ಹಿಂದೂ ಸಮಾಜದ ಏಕತೆಗಾಗಿ ವಿಶ್ವ ಹಿಂದೂ ಪರಿಷತ್ ಸಹಿತ ಹಿಂದೂಗಳು ಕೆಲಸ ಮಾಡಬೇಕಾಗಿದೆ ಎಂದರು. ಜಾತಿ ಮೇ ಔರ್ ಕುರೀತಿಯೋ ಮೇ ಫಸಾ ಹುವಾ ಸಮಾಜ ಇಸ್ ಸಬ್ಕೋ ಇನ್ ಬಾತೋ ಸೇ ಛುಟಕಾರಾ ದೇನೆ ಕೆ ಲಿಯೆ ಸಬ್ಸೆ ಪಹಲೆ ಏಕತಾ ಸ್ಥಾಪಿತ ಕರನಾ ಪಡೆಗಿ ಸಬ್ಕೋ ಏಕ ಮಂಚ ಪರ ಲಾನಾ ಪಡೆಗಾ ಏಕ ಉದ್ದೇಶ ಕೆ ಸಾಥ್ ಚಲನೆ ಕೆ ಲಿಯೆ ಉನ್ಕೋ ಸಿಖಾನಾ ಪಡೆಗಾ ಔರ್ ಇಸ್ಮೇ ಉನ್ಹೋನೆ ದೇಖಾ ಕಿ ಕೈ ಆಧ್ಯಾತ್ಮಿಕ ಸಂತ जो इस विचारधारा के हैं वो इसमें सहायक हो सकते हैं, प्रेरक हो सकते हैं और समाज जिनकी सुनता है ऐसे ये लोग होने के कारण इस आंदोलन को समाज में जल्दी फैलाया जा सकता है. इसलिए उन्होंने उस जमाने के कई बड़े बड़े संत चिन्मय मिशन के प्रमुख स्वामी चिन्मयानंद जी, संत टुकड़ो जी महाराज और अनेक प्रतिष्ठित सज्जन ಔರ್ ಸಂತ ಇನ್ಕೋ ಸಬ್ಕೋ ಮಿಲಾಕರ್. ಈ ಸಂದರ್ಭ ವಿಶ್ವ ಹಿಂದೂ ಪರಿಷತ್ನ ಕೇಂದ್ರೀಯ ಪ್ರಧಾನ ಕಾರ್ಯದರ್ಶಿ ಮಿಲಿಂದ್ ಪೆರಂಡೆ ಮಾತನಾಡಿ, ಇಂದು ದಕ್ಷಿಣ ಭಾರತ ಸ್ಥಿತಿ ಚಿಂತಾಜನಕವಾಗಿದೆ. ಆಂಧ್ರಪ್ರದೇಶದಲ್ಲಿ ಹಿಂದೂಗಳ ತೆರಿಗೆ ಹಣದಿಂದ ಅಲ್ಲಿನ ಸರ್ಕಾರ ಮೌಲಿಗಳಿಗೆ 10,000 ಹಾಗೂ ಪಾದ್ರಿಗಳಿಗೆ 5,000 ನೀಡುತ್ತಿದೆ. ಮೌಲಿಗಳಿಗೆ ಸರ್ಕಾರಿ ನಿವೇಶನ ಒದಗಿಸಲಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇಸ್ ದೇಶ ಮೇ ಔರ್ ಇಸ್ ಸಮಾಜ ಮೇ ಜೋ ಕಾಲ ಕೆ ಓಘ ಮೇ ಅನೇಕ ಜೋ ದೋಷ ಆ ಗಯೆ ಛುವಾಛೂತ್ ಜೈಸೆ दहेज जैसे, कन्या भ्रूण हत्या जैसे, पूज्य संतों के आदेश से विश्व हिंदू परिषद हिंदू समाज को अंदर से निर्दोष करने के लिए संकल्पबद्ध है. ये यही पुण्य भूमि है कर्नाटक की कि जहां पर 1968 में प्रथम बार भारत के इतिहास में पूज्य संतों ने एकत्र आकर हिंदवे सोदरा सर्वे न हिंदुतो पतितो भवेत की शपथ ली. यही कर्नाटक की भूमि है और इसीलिए यह कार्य और कैसे आगे बढ़ेगा. हिंदू समाज को निर्दोष बनाने का, हिंदू जीवन मूल्यों को प्रस्थापित करने का इसका भी विचार इस बैठक में विश्व हिंदू परिषद का कार्य करके होगा. बहनों के ऊपर के अत्याचार जो हमारे संस्कारों के क्षरण से हो रहे हैं उसके बारे में भी इस बैठक में विचार हुआ है कि क्या कार्य योजना लेकर हमको समाज में जाना चाहिए ताकि मातृदेवो भव कहने वाली ये हिंदू संस्कृति अपनी आस्था की रक्षा कर सके. ಈ ವೇಳೆ ವಿಶ್ವ ಹಿಂದೂ ಪರಿಷತ್ನ ಕೇಂದ್ರೀಯ ಕಾರ್ಯಾಧ್ಯಕ್ಷದ ಅಲೋಕ್ ಕುಮಾರ್ ಮಾತನಾಡಿ, ವಿಶ್ವ ಹಿಂದೂ ಪರಿಷತ್ನ ಸಂಕಲ್ಪದಂತೆ ಅಯೋಧ್ಯೆಯಲ್ಲಿ ಶೀಘ್ರದಲ್ಲಿ ರಾಮಮಂದಿರ ನಿರ್ಮಾಣಗೊಳ್ಳಲಿದೆ. ರಾಮಮಂದಿರ ನಿರ್ಮಾಣದೊಂದಿಗೆ ದೇಶದಲ್ಲಿ ಸಾಮರಸ್ಯದ ಸಮಾಜ ನಿರ್ಮಾಣವೂ ಆಗಬೇಕಾಗಿದೆ ಎಂದರು. ನಾಟಕ ಮಂಗಳೂರು ಆನೆ ಸೇ ಪಹಲೆ ಹಾಸ್ಪಿಟಲ್ ಗಯಾ ಮೇರೆ ವರಿಷ್ಠ ಔರ್ ಮಿತ್ರ ಡಾಕ್ಟರ್ ರಾಮ್ ಅವತಾರ್ ಶರ್ಮಾ ನೇ ಕಹಾ ಕಿ ಹಾಸ್ಪಿಟಲ್ ಕೆ ಪಾಸ್ ಮೇ ಕಿಷ್ಕಿಂಧಾ और उस किष्किंधा में ऐसे स्थान हैं जहाँ भगवान राम आए थे, अपनी वनवास के दौरान आए थे. उनको दिखाता हूँ. हनुमान जी का जन्म स्थान एक पहाड़ी के ऊपर है, उसके दर्शन किए, लौट कर आए, कहा कि पैदल चलना होगा. थोड़ा पैदल चले, तुंगभद्रा को पार किया, थोड़ा सीढ़ियाँ चढ़े और फिर एक छोटा सा पुराना स्ट्रक्चर है. डॉक्टर राम अवतार शर्मा ने कहा यह वह स्थान है जहां भगवान राम की सुग्रीव से पहली भेंट हुई थी. यहां पे अग्नि जलाई थी, उस अग्नि के समक्ष भगवान राम ने सुग्रीव को आलिंगन दिया था, उनको मित्र कहा था. उस अग्नि की साक्षी में मित्रता करके इकट्ठे सीता को ढूंढेंगे ऐसा वचन दिया था. ಈ ಸಂದರ್ಭ ವಿಶ್ವ ಹಿಂದೂ ಪರಿಷತ್ ಹೊರತಂದ ಸಮರ್ಪಣ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಅದ್ಯ
ಅಧ್ಯಕ್ಷತೆ ವಹಿಸಿದ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಕುಲಪತಿ ಎನ್ ವಿನಯ್ ಹೆಗ್ಡೆ ಮಾತನಾಡಿ, ಹಿಂದೂ ಧರ್ಮ ಪ್ರಾಮುಖ್ಯತೆ ಪಡೆಯಲು ವಿಶ್ವ ಹಿಂದೂ ಪರಿಷತ್ ಕಾರಣ. ಸಮಾಜವನ್ನು ಮುಂದಿಟ್ಟುಕೊಂಡು ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡುತ್ತಿದೆ. ವಿಶ್ವ ಹಿಂದೂ ಪರಿಷತ್ ಮಾಡುತ್ತಿರುವ ಕೆಲಸ ದೇವರ ಕೆಲಸವಾಗಿದೆ ಎಂದರು. That we Hindus have become scapegoat of all the bad things are ultimately put on the Hindus. So my earlier speakers also said, it is easy to call a Hindu by all the bad names and nobody will object it. But if one bad word is said about any minority community, obviously people will express themselves so violently. They are Hindus. At least claim to be Hindus. I don't believe they are honest Hindus, but they claim they are Hindus. And these are not the right things. Unless you wake up, unless you stand up and say that you are a Hindu and you are willing to do all the things what is required to protect your religion. Religion is an important aspect because your culture is based on Hinduism. ಈ ವೇಳೆ ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಕಾರ್ಯಾಧ್ಯಕ್ಷದ ಎಂಬಿ ಪುರಾಣಿಕ್, ಜಿಲ್ಲಾಧ್ಯಕ್ಷದ ಗೋಪಾಲ್ ಕುತರ್, ಕಾರ್ಯದರ್ಶಿ ಶಿವಾನಂದ್ ಮೆಂಡರ್ ಮುಂತಾದವರು ಉಪಸ್ಥಿತರಿದ್ದರು.